ಓಕೆ ಇನ್ನು ಒಬ್ಬರು ಕಂಟೆಸ್ಟೆಂಟ್ ಇವರು ಫಿನಾಲೆಗೆ ಬರಬೇಕಿತ್ತು ಅಂತ ನಿಮಗೆ ಅನಿಸಿ ಅವ್ರು ಬರ್ದಲ್ಲೇ ಇರೋದು ಯಾರು ಆ ರೀತಿ ಏನಿಲ್ಲ ಆಲ್ ಫೈವ್ ಆರ್ ಡಿಸರ್ವಿಂಗ್ ನಾನು ಬಿಗ್ ಬಾಸ್ ಕೇಳಿದಾಗ ಒಂದು ಐದು ಜನದ ಹೆಸರು ಹೇಳಿದ್ದೆ ಅದರಲ್ಲಿ ವರ್ತೂರು ಅವ್ರು ಇರಲಿಲ್ಲ ವರ್ತೂರ್ ಬದಲು ಯಾರಿದ್ರು ಇನ್ನೊಬ್ಬರು ಯಾರೋ ಇದ್ರು ಸೊ ನಾಲ್ಕು ಜನದ ಹೆಸರು ನಾನು ವಿನಯ್ ಸಂಗೀತ ಪ್ರತಾಪ್ ಆ್ಯಂಡ್ ತುಕಾಲಿ ಹೆಸರಿಟ್ಟು ಹೇಳಿದ್ದೆ ಟಾಪ್ ಫೈವಲ್ಲಿ ಸೊ ಟಾಪ್ ಸಿಕ್ಸ್ ಆರ್ ಬಂದೆ ಓಕೆ ಇಡೀ ಜರ್ನಿನಲ್ಲಿ ಯಾವ್ದಾದ್ರು ಒಂದು ವಿಷಯ ಇದ್ ನಾನು ಮಾಡಬಾರ್ದಿತ್ತು ಅಂತ ಅನ್ಸಿದ್ದು ಒಳಗಡೆ ಇದ್ದಾಗ ಅನಿಸ್ತಿತ್ತು ಇದನ್ನು ನಾನು ಮಾಡಬಾರ್ದಾಗಿತ್ತು ಅಂತ ಹೊರಗಡೆ ಬಂದಾಗ ನಾನು ಯೋಚನೆ ಮಾಡಿದ್ದು ಅಂದ್ರೆ ಯಾವುದೂ ಮಾಡಬಾರ್ದು ಅಂತ ಆಗಿದಲ್ಲ ಎಲ್ಲ ಯಾವ ಸಮಯಕ್ಕೆ ಆಗಬೇಕಾಗಿತ್ತೋ ಅದು ಆ ಸಮಯಕ್ಕೆ ಆಯಿತು ನಾನು ತಪ್ಪು ಮಾಡಿದ್ರು ಇವಾಗ ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ ಯಾಕೆ ಆ ಸಮಯಕ್ಕೆ ಆಯಿತು ಅದಾದ್ಮೇಲೆ ಅಲ್ಲೇ ತಿದ್ದ್ಕೊಂಡಿದೀನಿ ಅದ್ರ ಬಗ್ಗೆ ಕ್ಷಮೆ ಕೂಡ ಕೇಳಿದ್ದೀನಿ ಇವಾಗ ಅದ್ರ ಯಾವ ವಿಷಯದ ಬಗ್ಗೆನೂ ನನಗೆ ರಿಗ್ರೆಟ್ ಇಲ್ಲ ಕಾರ್ತಿಕ್ ಅವರು ತಪ್ಪು ಮಾಡ್ತಾರೆ ಸಾರಿ ಕೇಳ್ತಾರೆ ಮತ್ತೆ ತಪ್ಪು ಮಾಡ್ತಾರೆ ಸಾರಿ ಕೇಳ್ತಾರೆ ಪದೇ ಪದೇ ಸಾರಿ ಕೇಳಿದ್ರೆ ಆ ಪದಕ್ಕೆ ಬೆಲೆ ಇಲ್ಲ ಅಂತ ಮಾತು ಬರುತ್ತೆ ಸೊ ಸಾರಿ ಕೇಳೋದು ತಪ್ಪಾ ನಿಮ್ಮ ಪ್ರಕಾರ ಈಗ ತಪ್ಪಾಗುತ್ತೆ ತಪ್ಪು ಯಾರ ಆಗಲ್ಲ ಯಾ ಪ್ರತಿಯೊಬ್ಬ ಮನುಷ್ಯನ ಕಡೆಯಿಂದನು ತಪ್ಪಾಗುತ್ತೆ ಸೊ ತಪ್ಪಾದಾಗ ಸಾರಿ ಕೇಳಬೇಕು ತಪ್ಪಾಗೋದು ಓಕೆ ಸಾರಿ ಕೇಳೋದು ಓಕೆ ಮತ್ತೆ ಅದೇ ತಪ್ಪಾಗೋದು ನಾಟ್ ಓಕೆ ಬೇರೆ ತಪ್ಪಾದರೆ ಸಾರಿ ಕೇಳೋಣ ಅರ್ಥ ಆಯಿತಾ ಸೊ ಅದದೇ ತಪ್ಪು ಮಾಡಿ ಸಾರಿ ಕೇಳಿದ್ರೆ ಅದು ಆವಾಗ ತಪ್ಪು ಬೇರೆ ತಪ್ಪಾಗಿದೆ ಆವಾಗ ಸಾರಿ ಕೇಳಿದ್ದೀನಿ ಅದೇ ತಪ್ಪು ಮಾಡಿ ನಾನು ಸಾರಿ ಕೇಳಿಲ್ಲ ಆ್ಯಂಡ್ ಕ್ಷಮೆ ಕೇಳೋದ್ರಿಂದ ನಾನೇನು ಸಣ್ಣವನೇನಾಗಲ್ಲ ಆಗಲ್ಲ ಆ್ಯಂಡ್ ತಪ್ಪು ಮಾಡದೇ ಇದ್ದಾಗಲೂ ಸಾರಿ ಕೇಳಿದ್ದೀನಿ ಬಿಕಾಸ್ ಆ ಒಂದು ಫ್ರೆಂಡ್ಶಿಪ್ ಉಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಆವಾಗಲೂ ಅದಾಗಿಲ್ಲ ಇಟ್ ಈಸ್ ಓಕೆ ಟು ಅಸ್ ಸಾರಿ ಒಂದು ಫ್ರೆಂಡ್ಶಿಪ್ ಉಳಿಬೇಕು ಅನ್ನೋದಾದ್ರೆ ನಾವು ಸೋಲೋದ್ರಿಂದ ಅದರಲ್ಲಿ ಏನು ಏನು ಸಣ್ಣತನ ಏನು ಇರಲ್ಲ ಆ್ಯಕ್ಚು ಇನ್ಫ್ಯಾಕ್ಟ್ ಆ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇದ್ರೆ ಸಾರಿ ಕೇಳಿದ್ರೆ ಏನು ತಪ್ಪಿಲ್ಲ ಸೀಸನ್ ಮುಗಿತ್ತು ನೀವು ಇನ್ನಾಗಿದ್ದೀರಾ ಟ್ರೋಫಿ ನಿಮ್ಮ ಹತ್ರ ಇದೆ ಸೊ ಹೊರಗೆ ಮೇಲೆ ಯಾವ್ದಾದ್ರು ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನಿಮಗೆ ಬಂದಿದ್ದು ಯಾವುದು ಒಂದು ಸಣ್ಣ ಮಗು ನನ್ನ ಹೆಸರು ಹೇಳ್ತಿದ್ದೆ ಒಂದು ಒಂದು ವೋಟಿಂಗ್ ಮಾಡುವಾಗ ನಾನು ವೋಟ್ ಮಾಡು ಮಾಡೋಕ್ಕೆ ಹೋಗಿ ಇನ್ಯಾರಿಗೋ ವೋಟ್ ಬಿದ್ದಾಗ ಆ ಮಗು ಅಳುತ್ತೆ ಈ ಕಾರ್ತಿಕ್ ಮಿಸ್ ಆಗೋಯ್ತು ಅಂತ ಅಂದ್ಬಿಟ್ಟು ನೀನು ತುಂಬ ಆಡಿದೆ ನಿನ್ನ ವ್ಯಕ್ತಿತ್ವ ಏನಿತ್ತು ಅದನ್ನೇ ತೋರಿಸ್ಕೊಂಡೆ ನೀನು ನಮ್ಮ ಜೊತೆ ಹೇಗಿದ್ಯೋ ಹಾಗೇ ಇದ್ದೆ ಅಂತಲೇ ಎಲ್ಲರೂ ಹೇಳಿದ್ದು ಅದು ಇಟ್ಸ್ ಎ ಬೆಸ್ಟ್ ಕಾಂಪ್ಲಿಮೆಂಟ್ ಆ್ಯಂಡ್ ಟುಡೇ ಫ್ಯಾನ್ಸ್ ಆರ್ ಲವಿಂಗ್ ಮೀ ಬಿಕಾಸ್ ಓನ್ಲಿ ಓನ್ಲಿ ಆಫ್ ಮೈ ಪರ್ಸ್ನಾಲಿಟಿ ನಾನೇನು ಹೇಗಿದ್ದೆ ಹಾಗೆ ಆಗಿದ್ದಕ್ಕೆ ಇದ್ದಿದ್ದಕ್ಕೆ ತುಂಬ ಇಷ್ಟಪಟ್ಟಿದ್ದು ಕಾಂಪ್ಲಿಮೆಂಟ್ ಸುಮಾರು ಬರ್ತಾನೆ ಇದೆ ಆ್ಯಂಡ್ ತುಂಬ ಲವ್ ಕೂಡ ಬರ್ತಾ ಇದೆ ಯಾವುದು ಅಂತ ಚೂಸ್ ಮಾಡೋಕ್ಕಾಗ್ತಿಲ್ಲ ಅಂತೀರಾ ಲವ್ ಅಂದ್ರೆ ಅಭಿಮಾನಿಗಳ ಪ್ರೀತಿ ಅಲ್ಲ ಅಲ್ಲ ಕಾಂಪ್ಲಿಮೆಂಟ್ ಅಲ್ಲಿ ನಿಮಗೆ ಚೂಸ್ ಮಾಡಕ ಬೆಸ್ಟ್ ಸುಮಾರು ಕಾಂಪ್ಲಿಮೆಂಟ್ಸ್ ಬರ್ತಾನೆ ಇದೆ ಬೆಸ್ಟ್ ಬೆಸ್ಟ್ ಅಂತ ಓಕೆ ಓಕೆ ಸೊ ಇನ್ನು ಈ ಫ್ಯಾನ್ಸ್ ಗಳ ಮಧ್ಯೆ ಅಂದ್ರೆ ಯಾವ ರೇಂಜ್ಗೆ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆಗಿದೆ ನಿಮ್ಗೆಲ್ಲ ಆಗಿತ್ತು ಅಂದ್ರೆ ಒಳಗಿರೋತಿಗೇನೆ ಅಂದ್ರೆ ನಾವು ನೋಡ್ತಾ ಇದ್ವಿ ಕಮೆಂಟ್ಸ್ ಒಬ್ರಿಗೊಬ್ರು ಬಯೋದು ಅಂಡ್ ವಿನ್ನಿಂಗ್ ಆದ್ಮೇಲೂ ಕೂಡ ಫಿನಾಲೆ ಆದ್ಮೇಲೂ ಕೂಡ ಅಲ್ಲಿ ಫ್ಯಾನ್ಸ್ ಮಧ್ಯೆ ವಾರ್ ನಡೀತಾ ಇತ್ತು ಅದನ್ನ ನೀವು ನೋಡಿರ್ತೀರಾ ಅನ್ಕೋತೀನಿ ಸೊ ಅದಕ್ಕೆ ಏನ್ ಹೇಳ್ತೀರಾ ನಾವು ಇನ್ನೊಬ್ಬರನ್ನ ಕೆಳಗೆ ಹಾಕೋದ್ರ ಬದಲು ನಾವು ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡೋಣ ಲೆಟ್ ಲೆಟ್ ಅಸ್ ವರ್ಕ್ ಆನ್ ಆ ಸೆಲ್ಫ್ ನಮ್ಮ ಏಮ್ ಬಗ್ಗೆ ಫೋಕಸ್ ಮಾಡೋಣ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಯಾಕೆ ಅವ್ರನ್ನ ಕೆಳಗೆ ಹಾಕೋ ಪ್ರಯತ್ನ ಯಾಕೆ ಸೊ ನಾನು ಎಲ್ಲರಿಗೂ ಹೇಳೋದು ಅದನ್ನೇ ಗೆದ್ದಾಗ ನಾನು ಓವರಾಗಿ ಎಕ್ಸೈಟ್ ಆಗಿ ಇನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ ಆ್ಯಂಡ್ ಇನ್ನೊಬ್ಬರು ಸೋಲ್ ಬಗ್ಗೆ ನಾನು ಯಾವತ್ತೂ ಇವ್ರ ಸೋಲಿ ಅಂತ ನಾನು ಯಾವತ್ತೂ ಮಾತಾಡಿಲ್ಲ ಒಳಗಡೆ ಕೂಡ ಇವತ್ತಿಗೂ ಅದನ್ನೇ ಮಾತಾಡ್ತೀನಿ ನಾನು ನಾನು ಗೆಲ್ಲಬೇಕು ಅಂತ ಮಾತಾಡ್ತಿದ್ದೆ ಈಗಲೂ ಅದನ್ನೇ ಮಾತಾಡ್ತೀನಿ ಸೊ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ಅನಿಸುತ್ತೆ ಫ್ಯಾನ್ಸ್ ವಾರ್ ಯಾಕೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಏನು ಕಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಅರ್ ಬಿನ್ ಬೇರೆಯವ್ರು ಬೇಕು ಅಂತ ಯೋಚನೆ ಈಗ ಸೀಸನ್ ಮುಗೀತು ಜರ್ನಿ ಮುಗೀತು ಮಿಸ್ ನೂರ ಹನ್ನೆರಡು ದಿನಗಳ ಕಾಲ ಅಂದ್ರೆ ಎರಡು ವೀಕ್ ಎಕ್ಸ್ಟೆಂಡ್ ಅಯ್ಯೋ ಎಕ್ಸ್ಟೆಂಡ್ ಆಗೋಯ್ತಾ ಅಂತ ಅನ್ಸೋಕ್ ಶುರು ಆಗಿತ್ತು ಕೊನೆಯಲ್ಲಿ ಬಿಗ್ ಬಾಸ್ ಮಾತಾಡಬೇಕು ಅವ್ರ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಇದೆ ಅಯ್ಯೋ ಲಾಸ್ಟ್ ನೈಟ್ ಲಾಸ್ಟ್ ಲಾಸ್ಟ್ ಸಾಂಗ್ ಮಾರ್ನಿಂಗ್ ಹಾಕೋದು ಬಿಗ್ ಬಾಸ್ ಲಾಸ್ಟ್ ವಾಯ್ಸ್ ಕ್ಯಾಮ್ರಾ ಹತ್ರ ಹೋಗಿ ಕೇಳ್ಕೊತಿದ್ವಿ ಬಿಗ್ ಬಾಸ್ ಏನಾದರೂ ಹೇಳಿ ಬಿಗ್ ಬಾಸ್ ನಿಮಗೋಸ್ಕರ ಇವತ್ತಾದ್ಮೇಲೆ ಮತ್ತೆ ನಾಳೆಯಿಂದ ನಾವು ಇರೋಲ್ಲ ನೀವು ಯಾರು ಹೇಳೋಕ್ಕೆ ಯಾರು ಇರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಆಫ್ ಅಫ್ಕೋರ್ಸ್ ಬಿಗ್ ಬಾಸ್ ಬಾಸ್ತು ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ವಾಯ್ಸ್ ಬಿಗ್ ಬಾಸ್ ಅಲ್ಲಿ ಬರ್ತಿದ್ದೆ ಸಾಂಗ್ಸ್ ಆ್ಯಂಡ್ ಸ್ಟೋರೂಮ್ ರೆ ಬೆಲ್ಲು ಆ್ಯಂಡ್ ಮೈ ಫೇವ್ರೇಟ್ ಪ್ಲೇಸ್ ಕಿಚನ್ ಎಲ್ಲವನ್ನು ಮಿಸ್ ಈಗ ನೆಕ್ಸ್ಟ್ ಕಾರ್ತಿಕ್ ಅವರ ನಡೆಯುತ್ತೆ ಪ್ರಾಜೆಕ್ಟ್ಸ್ ಇದೆ ಸದ್ಯಕ್ಕೆ ಐ ಗೋಯಿಂಗ್ ವಿತ್ ಫ್ಲೋ ಒಂದು ಅಭಿಮಾನಿಗಳ ಪ್ರೀತಿನ ಕಣ್ಣಾರೆ ನೋಡೋದಕ್ಕೆ ನೋಡ್ತಾ ಇದೀನಿ ಸೊ ಸಿನಿಮಾಗಳು ಬರ್ತಾ ಇದೆ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಸ್ ಬಂದಿದೆ ನೋಡೋಣ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಸ್ವಲ್ಪ ಅವ್ರಿಗೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಆಸೆ ಅದ್ರ ಬಗ್ಗೆ ಕೆಲಸಗಳು ನಡೀತಾ ಇದೆ ಸದ್ಯದಲ್ಲೇ ಅದ್ರ ಬಗ್ಗೆ ಹೇಳ್ತೀನಿ ಒಂದು ಫ್ಯಾನ್ಸ್ಗೋಸ್ಕರ ಮಾಡ್ತಾ ಇದೀನಿ ದಟ್ ಈಸ್ ಇನ್ ಮೈಸೂರು ಡೇಟ್ ಅನೌನ್ಸ್ ಮಾಡ್ತೀನಿ ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಬ್ಬೊಬ್ಬರ ಹೆಸರು ಹೇಳ್ತೀನಿ ನಿಮ್ಗೆ ಅವ್ರ ಬಗ್ಗೆ ಈಗ ಏನು ಅನಿಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗಿ ಸಂಗೀತ ಸಂಗೀತ ಸ್ಟ್ರಾಂಗ್ ಸ್ಟ್ರಾಂಗ್ ವಿನಯ್ ಬಿಗ್ ಬಾಸ್ ಮನೆಯ Villain and gentleman, everything. My matcha. Vartu Santosh. Vartu is uh, innocent. Dron Prata. Smart. Tukali Santu. Entertainer. Namrata. Namrata is uh, Namrata is uh, my good friend Kumar. Kumar. <laughs> <laughs> okay. <laughs> <laughs> Tanisha. <laughs> Tanisha is my matcha and uh, open-hearted, straightforward. ಮೈಕಲ್ ಮೈಕಲ್ ಇಸ್ ಲಾಯಲ್ ಸ್ಟ್ರಾಂಗ್ ಪ್ಲೇಯರ್ ಆ್ಯಂಡ್ ಅವನೊಂದು ಸ್ವ್ಯಾಗ್ ಇದೆ ಸ್ವ್ಯಾಗ್ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕನ್ನಡ ಕಲಿಯೋದಕ್ಕೆ ಅವನು ಹಾಕಿದ ಎಫರ್ಟ್ಸ್ ಇಸ್ ಸೂಪರ್ ಸಿರಿ ಮ್ಯಾಮ್ ಇವಾಗ ಟಾಟು ವೇರ್ ಹೌದು ಮಣ್ಣಿನ ಮಗ ಯ ಸಿರಿ ಮ್ಯಾಮ್ ಸಿರಿ ಅಕ್ಕ ಈಸ್ ವೆರಿ ಸೆನ್ಸಿಬಲ್ ವೆರಿ ಕ್ಲಿಯರ್ ಕಾಮ್ ಕಾಮನ್ ಕಂಪೋಸ್ಟ್ ಆ್ಯಂಡ್ ಒಳಗಡೆ ಹೇಗಿದ್ರು ಅವರು ಅವರಾಗೇ ಇದ್ದರು ಆ್ಯಂಡ್ ಬಹಳ ಸ್ಟೇಬಲ್ ಆಗಿದ್ರು ಹೊರಗಡೆ ಬಂದು ತುಂಬಾ ಕ್ಲೀನ್ ಆಗಿ ಈಗಲೂ ಹಾಗೆ ಇದ್ದಾರೆ ಅವಿನಾಶ್ 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 ಈಸ್ ಬಾಯ್ ಅವರು ಒಳ್ಳೆ ವ್ಯಕ್ತಿ ಬಟ್ ಗೇಮ್ ಅಂತ ಬಂದಾಗ ಸ್ವಲ್ಪ ಏನು ಅಗ್ರೆಸಿವ್ ಆಗಿ ಇರಬೇಕು ಅಂತ ಮುಂಚೆನೆ ಪ್ರಿಪೇರ್ ಆಗಿ ಬಂದಿದ್ದಂಗಿತ್ತು ಸೊ ಅದೆಲ್ಲೂ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಯಿತು ಅದರ್ವೈಸ್ ಈಸ್ ಪವಿ ಅವ್ರು ನಂಗೆ ಅಷ್ಟು ಪರಿಚಯ ಇಲ್ಲ ಎರಡು ವಾರ ಅಷ್ಟೇ ಇದ್ದಿದ್ದು ಅಂಡ್ ಅ ನೈಸ್ ಗರ್ಲ್ ಆಕ್ಚುಲಿ ನಾವೆಲ್ಲರೂ ಒಟ್ಟಿಗೆ ಮೀಟ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ ಅಷ್ಟೇ ಪವ್ ಇಸ್ ಅ ನೈಸ್ ಪವಿಲ್ ನೀತು ಇಸ್ ಅ ಸ್ಟ್ರಾಂಗ್ ಗರ್ಲ್ ಅವ್ರ ಒಳಗಡೆ ಮನಸ್ಸಿನ ಒಳಗಡೆ ಆಗಿರುವಂತಹ ವ್ಯತ್ಯಾಸಗಳನ್ನ ಏನು ಭಯ ಇಲ್ಲದೆ ಜಗತ್ತಿಗೆ ಹೇಳ್ಕೊಂಡಂಥ ಗರ್ಲ್ ಅವರು ಸೊ ತುಂಬ ಸ್ಟ್ರಾಂಗ್ ಆಗಿ ಎಲ್ಲವನ್ನು ಫೇಸ್ ಮಾಡಿ ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ಕ್ಯಾಪ್ಟನ್ ಅವರು ಅಂಡ್ ಬಿಗ್ ಬಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ಒಳ್ಳೆ ಇದು ಕೊಟ್ಟಿದೆ ಸೊ ಆಲ್ ದಿ ಬೆಸ್ಟ್ ಟು ಟು ರಕ್ಷಕ್ 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 ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಹೊರಗಡೆ ಏನು ಜೋರಾಗಿ ಮಾತಾಡ್ತಾನೆ ನಾನು ಒಳಗಡೆ ನಾನು ಅದನ್ನು ನೋಡಿಲ್ಲ ತುಂಬ ಒಳ್ಳೆ ಕೆಲಸಗಾರ ಒಂದು ವಾರ ನಾವೇನು ಅಸಮರ್ಥರು ಅಂತ ಅಂದ್ಕೊಂಡಿದ್ವಿ ನಾವು ಎಲ್ಲರ ಕೆಲಸ ನಾವು ಮಾಡಬೇಕಾಗಿತ್ತು ಅವ್ನ ಎಲ್ಲ ಕೆಲಸಗಳನ್ನೂ ಎಲ್ಲದರಲ್ಲೂ ಒಂದು ಕೈ ಇತ್ತು ಈಸ್ ಅ ಗುಡ್ ವರ್ಕರ್ ಭಾಗ್ಯ ಶ್ರೀಮಾಮ್ ಭಾಗ್ಯಕ್ಕ ಭಾಗಿಯಕ ವೆರಿ ಹ್ಯಾಪಿ ಸೋಲ್ ಯಾವಾಗಲೂ ನಗ್ತಾ ಇದ್ರು ನಗ ನಗ್ತಾಯಿದ್ರು ತುಂಬ ಖುಷಿಯಾಗಿರ್ತಾಯಿದ್ರು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅವ್ರು ಯೋಚನೆ ಮಾಡ್ತಾಯಿದ್ರು ಅದು ಬಿಗ್ ಬಾಸ್ ಮನೆಯಲ್ಲಿ ಅದು ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರೋಕ್ಕೆ ತುಂಬ ಕಷ್ಟ ಬಟ್ ಆ ಒಂದು ಮನಸ್ಥಿತಿ ಇದೆಯಲ್ಲ ಇಟ್ ಇಸ್ ಸೂಪರ್ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಇಟ್ಸ್ ಗುಡ್ ಗುಡ್ ಥಿಂಗ್ ಅವರು ಹ್ಯಾಪಿ ಸೋಲ್ ಇಶಾನಿ ಇಶಾನಿ ಇಸ್ ಅ ಗುಡ್ ರ್ಯಾಪರ್ ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ ಇನ್ನೂ ಕನ್ನಡ ಕಲಿತು ಇನ್ನೂ ಚೆನ್ನಾಗಿ ಹಾಡಿದ್ರೆ ಒಳ್ಳೆ ರೀಚ್ ಆಗುತ್ತೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಕೊಟ್ಟಿದೆ ಆಲ್ ದ ಬೆಸ್ಟ್ ಟು ಗೌರಿ ಸರ್ ಗೌರಿ ಸರ್ ಇಸ್ ಎ ಜೆಂಟಲ್ ಮ್ಯಾನ್ ವೆರಿ ಸಾಫ್ಟ್ ಸ್ಪೋಕನ್ ಬೇಗ ಬಿಗ್ ಬಾಸ್ ಮನೆಯಿಂದ ಹೋದ್ರು ಇಲ್ಪ ಅವಕಾಶ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಅವ್ರ ಒಂದು ಪರ್ಸ್ನಾಲಿಟಿ ಒಂದು ಕಲರ್ಸ್ ಈಚೆ ಬರ್ತಾ ಇತ್ತು ಫಸ್ಟ್ ಸೊಂಟಲ್ ಹೋದಂತ ಸ್ನೇಕ್ ನಾಮ್ ಸರ್ ಸ್ನೇಕ್ ಸರ್ ಹೆಚ್ಚಾಗಿ ನನ್ಗೆ ಅವರು ನಾನು ಅವ್ರ ಆಟ ನೋಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಅವ್ರ ಬಗ್ಗೆ ಹೇಳ್ತೀನಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಹಾವಿನ ಸಂರಕ್ಷಣೆ ಮಾಡೋದು ಎಂಥ ಬಡವರಿದ್ರು ಅವ್ರ ಮನೆಗೆ ಹೋಗಿ ಹಾವು ಇಡ್ಕೊಡ್ತಾರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ತನ್ನ ಸ್ವಂತ ಖರ್ಚಿಂದ ಹೋಗಿ ಹಾವಿಟ್ಟು ಹಾವನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡುವಂಥದ್ದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಇದುವರೆಗೂ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಾವುಗಳಿಡ್ದಿದ್ದಾರೆ ಇಡೀ ಜೀವನನ ಅವರು ಅದಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ ಓಕೆ ಸೊ ಎಸ್ ನ ಜರ್ನಿ ಮುಗ್ದಿದೆ ಅಲ್ಲಿ ಗೆದ್ದಿದ್ದೀರಾ ಮುಂದಿನ ಜೀವನದಲ್ಲೂ ಕೂಡ ಗೆಲ್ಲಿ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ ಅಂಡ್ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ಂ ಸೋ ಥ್ಯಾಂಕ್ ಯು ಸೊ ಯೆಸ್ ಇದಿಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವರ ಮಾತುಗಳು ನಾನು ನಿಮ್ಮ ನವ್ಯಾ ಶೆಟ್ಟಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಟೇಕ್ ಕೇರ್ ಬ ಬಾಯ್